ಹಲೋ. ಹಲೋ ಹಾ ಸರ್, ನಮಸ್ಕಾರ ಸರ್. ಹಾ ಸರ್, ಏನಿಲ್ಲ ಏನ್ ಸರ್, ಈಗ ನಮ್ ಬಸ್ಸಂದ ಬಸ್ ಏನ್ ಸಮಸ್ಯೆ? ನನ್ನ ಯಾಕೆ ಕೇಳ್ತೀವಲ್ಲ, ನೀವ್ ಇರ್ಲಿ ಹೇಳಿ ಬಸ್, ನೀವೇನ ಬಸ್ ಏಯ್ ನನ್ನ ಯಾಕೆ ಕೇಳ್ತೀವೋ ಸಮಸ್ಯೆ ಹೆಂಗೆ? ನೀವ್ ಹೇಳ್ತೀವಿ ಎಲ್ಲ ಹೇಳ್ತೀರ ಬಸ್, ನೀವು ನಾನೆಲ್ಲ ಹೇಳ್ತೀನಲ್ಲ ಸಮಸ್ಯೆಗೆ ಪರಿಹಾರ. ಅದು ಏನ ಸಮಸ್ಯೆ ಆಯ್ತು, ಏನೇನು ಏನೋ ಮಾಡಿದ್ದೀನಿ ಕಿತಾಪತಿ ಹೇಳಿ ಬಸ್, ನೀವೆಲ್ಲ ಹೇಳ್ತೀರಾ. ಏಯ್ ಕಿತಾಪತಿ, ಸಿಎಂ ಹೆಸರು ಇಟ್ಕೊಂಡಿದ್ಯಲ್ಲೋ ನಿಂದು ಫೋನ್ಗೆ. ಸಿಎಂ ಸಿದ್ದರಾಮಯ್ಯ ಅಂತ ಇಟ್ಕೊಂಡಿದ್ಯಾ ನಿನ್ ಫೋನ್ಗೆ ಕಾಲರ್? ಯಾರು ಯಾರು ನೀವ್ ಯಾರು ಆಡ್ ಮಾಡಿರ್ತೀರ ಹೇಳಿ ಬಸ್. ಅವೆಲ್ಲ ಬಿಡಿ ಬಸ್ ಓಲೆ, ಇದು ಏನ್ ಬಸ್ ಇದು ಸಮಸ್ಯೆ? ಫಿಲಮೆಂಟ್ ಎಷ್ಟಿದೆ ಹಿಂಗಾತಲ್ಲ. ಪೊಲೀಸರ ಕಾಲು ಹಿಡಿದ ದರ್ಶನ್, ನನ್ನನ್ನು ಬಿಟ್ಟು ಬಿಡಿ ಪ್ಲೀಸ್ ಸರ್, ಪ್ಲೀಸ್ ಸರ್, ನನಗೊಂದು ಸಿಗರೇಟ್ ಕೊಡಿ ಸರ್ ಅಂತ ಕೇಳ್ಕೊಂಡಂತೆ ನಿಮ್ ಬಾಸ್. ಕೇಳಿ ನೀನು ಅದಕ್ಕೆಲ್ಲ ಒಂದು ಉತ್ತರ ಕೊಡ್ತೀರ ಬಾಸ್ ನೀವು? ಸತ್ಯ ನೀನ್ ನಿಮ್ ಬಾಸ್ ಅಲ್ಲೇ ನಾನು. ಅರೇ ಡೇ ಬಾಸ್, ನಮ್ ಬಾಸ್ ಅವರು ನಾಡಿತ್ತು ನಮ್ ಬಾಸೆ. ಬಟ್ ಏನ್ ಗೊತ್ತ ಬಾಸ್, ನೀವು ಅದಕ್ಕೊಂದು ಉತ್ತರ ಕೊಡ್ತೀರಾ? ಸತ್ಯ ಎಂತ ಗತಿ ಬಂತ ನಿಮ್ ಬಾಸ್ಗೆ? ಸ್ವಲ್ಪ ಕಾಮನ್ ಸೆನ್ಸ್ ಇದೇನೋ? ಕಂಡವ್ರನ್ನೆಲ್ಲ ಸೂಳೆ ಗುಟ್ಟಿದ ಸೂಳೆ ಮಗ ಅಂತ ಕರೆದ, ಅವನ ಅಭಿಮಾನಿಗಳೊಂದು 6,000 ಜನ ನನಗೆ ಹೆಣ್ಣ ನಿಂದನೆ ಮಾಡಿದ್ದಾರೆ ಅಂತದ್ದು ಒಬ್ಬ ಹೆಣ್ಣೆ ಮಾಡ್ದ ಅಂತ ಕೊಲೆ ಮಾಡಿಸ್ತಾನಲ್ಲ. ತಪ್ಪು ಅವೆಲ್ಲ, ಇದೆಲ್ಲ ತಪ್ಪು. ಯಾರು ಒಬ್ರೇ ಒಬ್ರು ಅಭಿಮಾನವೇ ಬಾಸವೇ ಹೆಣ್ಣು ಮಕ್ಳ ಬಗ್ಗೆ ಅಗೌರವವಾಗಿ ಮಾತಾಡಲ್ಲ ನಿಮ್ ಬಗ್ಗೆ. ಇವಾಗ ತೋರಿಸಿದ್ರೆ ಗೌರವ ಇದೆ. 6,000 ಕಾಲ ಇವತ್ತು ಬಂದಿದೆ ಅಮ್ಮನ ಅಕ್ಕನೇ ಶುರು ಮಾಡ್ಬೇಕು ನಿಮ್ ಬಗ್ಗೆ. ಹೌದು, ಲೂಸ ನಿನ್ಗೆ ಮಾಡ್ಬಿಟ್ಟು ಇವಾಗ ನೀನ್ ಯಾವ್ದೇ ಕಾರಣಕ್ಕೂ ನಿಮ್ ಬಗ್ಗೆ ಒಂದೇ ಒಂದ್ ಕೆಟ್ಟ ಬಂದಿರಲ್ಲ. ನೀನ್ ಏನಕ್ಕೊತ್ತಾ ಒಂದೊಂದು ಕೇಳ್ತಾರೆ, ನೀವ್ ಇರೋ ಸತ್ಯ ಹೇಳ್ತೀರ? ಇಲ್ಲ ಬಂಗಾರ, ನೀನ್ ಹೋಗಳ್ಬೇಡ, ನೀನ್ ಬೇಕಾದ್ರೆ ಬೈದ್ ಇಲ್ಲ ಬಸ್. ನಿಮ್ ಬಗ್ಗೆ ಏನು ನೀವೇ ಹೇಳ್ತೀರಾ? ಏಕವಚನ ಮಾತಾಡಿ ಬಹುವಚನ ಬೇಡ ಅಂತೀರಾ? ಚಾರ್ಜ್ ಮಾಡ್ತೀವಿ, ನೀವು ಯಾವತ್ತೇ ಇರೋ ತತ್ತೆ ಹೇಳ್ತೀರಾ? ಯಾರು ಎಲ್ಲಾರ ಬಗ್ಗೆ ಹೇಳ್ತೀರಾ? ಓಪನ್ ಆಗಿ ಹೇಳ್ತೀರಾ? ಓಪನ್. ಇವಾಗ ನೋಡಪ್ಪ, ನೀನ್ ಇವಾಗ ಸಿಎಂ ಸಿದ್ದರಾಮಯ್ಯ ಅಂತ ಹೆಸರು ನಾವ್ ಯಾಕೆ ಹಾಕೋಣ? ಯಾವನ ನಿಮ್ಮಂಗೆ ಕಾಲ್ ಮಾಡಿದ್ರು ತೆಗಿ ಅದನ್ನ. ನೀನು ಇಂತ ಹೆಂಗ್ ಬಸ್ ಹೇಳಿ ಬಸ್ ತೆಗಿತೀನಿ? ನಾನು ಸಿಮ್ ತಾಂಡಿದೀನಿ, ಫೋನ್ ಮಾಡ್ತಾ ಇದೀನಿ, ನನಗೆ ಅದು ಬೇಕು. ಅದೇ ನಂಗೆ ಅಗೌರವ, ನಂಗೆ ಅವೆಲ್ಲ ಸರಿ ಆಗಲ್ಲ. ಇವಾಗ ನೋಡಪ್ಪ, ನಿಮ್ದೆಲ್ಲ ಒಂದು ಗೌರವ ಇದೆ, ಫೋನ್ ಮಾಡಿದ್ದೀನಿ. ನನಗೆ ಗೌರವ ಬೇಡ. ಫಿಲಂ ಇಂಡಸ್ಟ್ರಿ ಬಗ್ಗೆ ಅದೇನ್ ಸಮಸ್ಯೆ ಬಾರ ಹೋಗು ಅಂತ ಹೇಳು. ಹೆಣ್ಣ ನಿಂದನೆ ಮಾಡಿದ್ರೆ ಮಾತ್ರ ಶಂಡ ಅಂತೀನಿ. ಏನಾದ್ರು ಬಯ್ಯೇ ಯಾಕೆ ಇವನು, ಯಾಕೆ ಇವನು ಇಂತ ಕೆಲಸ ಮಾಡ್ದ ಹೇಳು. ಇಲ್ಲ ಬಸ್ ಮಾಡಿಲ್ಲ ಬಸ್, ನಮ್ ಬಾಸ ಮಾಡಿಲ್ಲ. ಸತ್ಯ ಹೇಳ್ತೀನಿ, ನೀವು ಲಾಸ್ಟ್ ಟೈಮ್ ಎಲ್ಲ ಬೈದ್ರು ಸತ್ಯ, ಅದು ಒಪ್ಕೊಂತೀವಿ. ಬಟ್ ಏನೇನೋ ಯಾರೋ ಬೈದ್ರು ಅಂತ ಹೇಳಿ ಅಭಿಮಾನಿಗಳು ಬೈದ್ರೆ ಒಪ್ಕೊಂಡೆ, ನೀವು ಬೈದ್ರಿ ಸತ್ಯ. ಬಟ್ ಆದ್ರೂ ಈಗ ಹೇಳಿದ್ರಲ್ಲ ಬಸ್, ನಮ್ಮ ತಾಯಣ ನಮ್ ಬಾಸ್ ಒಲೆಗಡ್ಕಲ್ಲ ಬಸ್. ಸತ್ಯ ಹೇಳ್ತೀನಿ ಬಸ್, ನೀವ್ ಹೆಂಗೆ ಸಮಾಜ ಸೇವೆ ಮಾಡ್ತಿದ್ದೀರಾ ಅದೇ ಟೈಪ್ ಬಸ್ ನಮ್ ಬಾಸ್. ಸತ್ಯ ಬಾಸ್ ಹೇಳ್ತೀನಿ. ಪಾಪ ಎಷ್ಟು ಒಳ್ಳೆ ಹುಡುಗ ಕಣ ನೀನು, ಪಾಪ ಕಣ ಅಲ್ಲಿ ನೀನು. ಏ ಅಲ್ವೋ ಹೊಡೆದಿಲ್ಲ, ಆದ್ರೆ ಇವಾಗ ನೋಡಪ್ಪ ನೀನ್, ಇವಾಗ ನಾನೇ ನೀನೇ ಆಗಿದ್ರೆ ನಾನು ಹೇಳ ನಿನ್ ಗುಣ ನೋಡ್ದೆ. ಇವಾಗ ನೀನೇ ಬಾಸ್ ಅಂತ ಇಟ್ಕೋ, ನೀನೇ ಬಾಸು. ನಿಮ್ ಅಭಿಮಾನಿಗಳೆಲ್ಲ ಬಂದಿದ್ದಾರೆ, ಯಾರೋ ಒಬ್ಬ ಹುಡುಗನ್ನ ನೀವು ಹೊಡಿತಾ ಇದ್ರಿ. ಏನಕ್ಕೆ ಹೊಡಿತಾ ಇದ್ರಿ ಅಂದ್ರೆ, ಅವ್ನ ಒಂದ್ ಕೆಟ್ಟ ಕೆಲಸ ಮಾಡಿದಾನೆ, ಹೊಡಿಯೋ ರಭಸದಲ್ಲಿ ಅವ್ನ್ ಸತ್ತೋಗ್ಬಿಟ್ಟ ಅಂತ ಇಟ್ಕೋ. ಹೇಳ ಕೇಳಿ, ಅವಾಗ ನೀನು ಜೀವನದಲ್ಲಿ 25 ವರ್ಷ ಹೀರೋ ಆಗಿದ್ಯಾ? ನೀನು ಏನೇಳ್ತೀಯ ಗೊತ್ತಾ ನೀನು ಹುಡುಗರಿಗೆ? ನೋಡ ಮಕ್ಕಳು, ನೀವು ಜೀವನದಲ್ಲಿ ಸುಖ ನೋಡಿಲ್ಲ, ಏರೋಪ್ಲೇನ್ ಅಲ್ಲೂ ಕೂತಿಲ್ಲ. ನೀವ್ ಯಾಕೆ ಏರೋಪ್ಲೇನ್ ಹತ್ತುತ್ತೀರಿ? ನೀವು ಹೋಗ್ಬಿಟ್ಟು ಎಲ್ಲ ಸೇಫ್ ಆಗ್ಬಿಡಿ. ನಾನು ಈ ಹತ್ಯೆ ನೀವೇ ಮಾಡಿರ್ಬೋದು, ಆದ್ರೆ ನನಗೋಸ್ಕರ ಮಾಡಿದಿರಿ. ನೀವೆಲ್ಲ ನಿಮ್ ಊರಿಗೆ ಹೋಗ್ಬಿಟ್ಟೋಗಿ, ನಾನು ಈ ಹತ್ಯೆನ ನನ್ ಮೇಲೆ ಹಾಕೋತೀನಿ. ನನ್ ಜೀವನದಲ್ಲಿ ಎಲ್ಲ ಸುಖ ನೋಡಿದೀನಿ, ಇನ್ನು ಸುಖ ನೋಡಕ್ ಏನು ಉಳಿದಿಲ್ಲ. ನಾನು ಈ ಈ ನೇರ ನನ್ ಮೇಲೆ ಹಾಕೋತೀನಿ ಅಂತ ಹೇಳ್ತಿದ್ಯಾ ಇಲ್ವಾ ಹೇಳು? ಮತ್ತೆ ಒಂದ್ ಮಾತಾಡೋಣ, ಕಾನೂನು ಎಲ್ಲರಿಗೂ ಒಂದೇ ಬಸ್.
ಇಲ್ವೋ ಅವ್ನು ಇವಾಗ ಯಾರೇ ಮಾಡಿದ್ರು ನೀವ್ ಹೇಳಿದ ಮಾತು ಕೇಳಿದ ಬಸ್ ನಾವು ನೀನ್ ಹೇಳುದು ನಾನು ಹೇಳದ್ ಕೇಳು ಇವಾಗ ಅವನ್ ಜಾಗದಲ್ಲಿ ನೀನಾಗಿದ್ರೆ ಎಲ್ಲಾರನ್ನ ಸೇಫ್ ಮಾಡ್ಬಿಟ್ಟು 17 ಜನ 20 ಜನ 30 ಜನ ನಿನ್ನೇ ಮಾಡಿದ್ದು ಅಂತ ಒಪ್ಕೋತಿದ್ಯಾ ಇಲ್ವಾ? ಏನಕ್ಕೆ ಒಪ್ಕೋಣ ಬಸ್ಸು, ತಪ್ಪು ಮಾಡಿದಲ್ಲ ಬಸ್ಸು, ಮಾಡಿದ್ಯಲ್ಲ ಒಂದ್ ಮಾತು ಹೇಳ್ತೀನಿ ಕೇಳಿ ಬಸ್ಸು, ನೀವ್ ಇಷ್ಟಕ್ಕೆ ಹೇಳಿದ್ ಅಂತ ಕೇಳಿದೆ, ಒಂದೇ ಮಾತು ಹೇಳ್ತೀನಿ ಕೇಳಿ ಬಸ್ಸು, ನಾನ್ ಬಾಸ್ ತಪ್ಪು ಮಾಡ್ದ ಅವಾಗ ಯಾವತ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ನೀವ್ ಹೆಂಗ್ ಕೊಡ್ಸಿದ ಗೌರವ ನಮ್ಮ ತಾಯಣ್ಣ ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಗೌರವ ನಮ್ಮ ಬಾಸ್ ಹೆಣ್ಮಕ್ಳಿಗೆ, ನೀವ್ ತಪ್ಪು ತಿಳ್ಕೊಂಡಿರ ಬಸ್ ನಮ್ಮ ತಾಯಣ್ಣಗೂ, ನಮ್ ಬಾಸ್ ನಾವು ಬೈತಾ ಇದ್ದೀರಾ ಒಪ್ಕೊಂತೀವಿ, ನಮ್ ತಾಯಣ್ಣಗೂ ಒಳ್ಳೆ ಮನುಷ್ಯ ಬಸ್ ಅವರು, ಯಾವತ್ತು ಹೆಣ್ಮಕ್ಳು ಬಗ್ಗೆ ಅಗೌರವ ಮಾತಾಡಲ್ಲ. ಓಕೆ, ಒಂದ್ ಕೆಲ್ಸ ಮಾಡು, ಒಂದ್ ಕೆಲ್ಸ ಮಾಡು, ಅದೇ ಲಕ್ಷ್ಮಿನ ಬೆತ್ತಲೆ ಮಾಡಿ ರೂಮ್ ಒಳಗೆ ಹಾಕೊಂಡು ಕುತ್ಕೊಳ್ಸ್ಕೊತೀನಿ ಅಂದ್ರೆ ಅದು ತಪ್ಪಾ ಸರಿ ಬಸ್ಸು? ಅದು ಬಸ್ಸು ಅದು ಯಾವ್ದೋ ಒಂದ್ ರೀತಿ ಮಾತಾಡಿದ್ರು ಬಸ್ಸು, ಅದು ನಿಮಗೆ ಬೇಜಾರಾಯ್ತು, ನೀವ್ ಮಾತಾಡಿದ್ರಿ ಲಾಸ್ಟ್ ಟೈಮ್ ಒಂದ್ 3-4 ತಿಂಗಳು 6 ತಿಂಗಳು ಹಿಂದೆ ನಾ ಕೇಳಿಸ್ಕೊಂಡೆ, ಸಚಿವಲ್ಲಿ ಹೇಳ್ತೀನಿ ಕೇಳಿ ಬಸ್ಸು, ನಮ್ ಬಾಸ್ ದೇವ್ರಂತ ಮನುಷ್ಯ ಬಸ್ಸು, ನಿಮಗೂ ಗೊತ್ತದು, ನಿಮ್ ತಾಯಣ್ಣಗೂ ನಿಮ್ ಮನಸ್ಪೂರ್ವಕ್ಕೆ ನಿಂಗ್ ಗೊತ್ತು ನಿಮಗೂ, ಅದು ನೀವು ಅದನ್ನ ಯಾರ್ಯಾರೋ ಹಿಂಗೆ ಪ್ರಶ್ನೆ ಮಾಡೋದಕ್ಕೆ ಬೆಳೆಸೋದಕ್ಕೆ ನೀವು ಅದನ್ನ ಅಗೌರವ ತಿಳ್ಕೊಂಡಿದ್ದೀರಾ, ನಿಮಗ್ ಗೊತ್ತದು, ಯಾಕೆಂದ್ರೆ ಗೌರವ ಐತೆ ನಿಮಗೆ, ನಮ್ ಪೀಪಲ್ ಬಗ್ಗೆ ಗೌರವ ಐತೆ ಇಲ್ಲಿ. ನ್ಯೂಸ್ ರೀಡರ್ ಹೇಳಿ ನಂಗೇನು ಬಿಡಲಿಲ್ಲ ನಿಮಗೆ, ನಮ್ ಬಾಸ್ ಬಗ್ಗೆ ಗೌರವ ಇಲ್ಲ ಬಸ್ ಹೇಳಿ ಬಸ್, ನನಗೆ ಈ ಜಗತ್ತಲ್ಲಿ ಎಲ್ಲರಲ್ಲೂ ದೇವ್ರನ್ನ ಕಾಣ್ತೀನಿ ನಾನು, ಯಾರಿಗೂ ಕೆಟ್ಟು ಬಯಸೋದಿಲ್ಲ. ಆದ್ರೆ ನ್ಯೂಸ್ ರೀಡರ್ಸ್ಗೆ ಸುಳ್ಳೆ ಹುಟ್ಟಿದ ಸುಳ್ಳೆ ಮಕ್ಕಳು ಅಂತ ಯಾಕಂದ ಬಸ್, ಅದು ರೆಕಾರ್ಡ್ ಬಸ್ ಅವ್ರದು, ಅವ್ರದ್ದಲ್ಲ ಬಸ್, ಚಾಲೆಂಜ್ ಮಾಡ್ತೀನಿ ಬಸ್, ಆಗ್ತಾರಲ್ಲ ಮಾಡಿರ್ಬಸ್ತು, ಸತ್ಯ ಹೇಳ್ತೀನಿ. ಅವನ್ ಎಷ್ಟು ಅದೃಷ್ಟ, ನಿಮಗೆ ಗೊತ್ತು ಬಸ್, ಅದು ನಿಮಗೆ ಸತ್ಯ ಗೊತ್ತು ಅಲ್ಲಲ್ಲ, ನಿಮಗೆ ಸತ್ಯ ಸತ್ಯದೇ ಗೊತ್ತು ನಿಮಗೆ, ಯಾಕೆಂದ್ರೆ ನೀವ್ ಎಲ್ಲಾ ಜ್ಞಾನ ತಿಳ್ಕೊಂಡರು, ನೀವು ಯಾರ ಬಗ್ಗೆನೂ ಪರ ವಿರೋಧ ಇಲ್ಲ, ಸತ್ಯವಾಗಿ ಮಾತಾಡ್ತಿದೀರ ಒಪ್ಕಂತೀವಿ, ಬಟ್ ಅದೇನ್ ಗೊತ್ತಾ ಬಸ್ಸು, ಸತ್ಯವರು ನಿಮಗೆ ನಮ್ ಬಾಸ್ ಬಗ್ಗೆ ಒಳ್ಳೆ ಅಭಿಮಾನ ಇದೆ, ಗೌರವ ಐತೆ ಬಾಸ್, ಯಾವತ್ತೇ ಹೆಣ್ಮಕ್ಳು ಬಗ್ಗೆ ಯಾವತ್ತೇ ಆಗ್ಲಿ ಒಂದೇ ಒಂದು ಕ್ಷಣ ಕೆಟ್ಟ ರೀತಿ ಮಾತಾಡಿಲ್ಲ, ಕೆಟ್ಟ ಒಂದೇ ಒಂದು ಅಗೌರವ ತೋರ್ಸಿಲ್ಲ ಬಸ್, ನಿಮಗೆ ಗೊತ್ತಾರೋ ಯಾವ್ದೇದೋ ಒಂದು ಮಾತಿಗೆ ಯಾವ್ದೇದೋ ಒಂದು ನ್ಯೂಸ್ ತಿಳ್ಕೊಂಡು ಬಸ್ಸು ನೀವು ಮಾತಾಡಿದೀರ, ತಪ್ಪಾಯ್ತೆ, ಬಟ್ ನಿಮಗೂ ಗೊತ್ತದು, ಮನಸ್ಪೂರ್ವಕ ಹೇಳ್ತೀನಿ, ನಿಮ್ ಮನ್ಸಿಗೆ ಕೆಡ್ತಲ್ಲ, ಸತ್ಯ ಹೇಳ್ತೀನಿ. ತನ್ನ ಹೆಂಡತಿ ನೋಡ್ದಿಲ್ವೇನೋ, ಹೆಂಡತಿ ಹೆಂಗ ಸಲ್ವೇನೋ ಬಸ್, ಚೆನ್ನಾಗಿಲ್ಲ ಬಸ್ ಅವರು, ಚೆನ್ನಾಗಿಲ್ಲ ಬಸ್ ಅವರು. ಓಕೆ, ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಇಲ್ಲ ಬಸ್, ಬಸ್ ಯಾರು 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 ಕಂಡ್ರ ಬಸ್, ಇವತ್ತು ಆಧಾರ್ ಕಾರ್ಡ್ ಅಲ್ಲಿ ನಮ್ ಬಾಸ್ ಮಿಸ್ಸಸ್ ವಿಜಯಲಕ್ಷ್ಮಿ ಅಕ್ಕ ಮತ್ತೆ ಒಂದೇ, ಇನ್ಯಾರು ಇಲ್ಲ ಬಸ್. ಮತ್ತೆ ಇವ್ರ ಜೊತೆ ಯಾಕಿದ್ದು ಪಾಪ ಬಸ್, ಯಾರು ಬಸ್ ಮೀಡಿಯಾ ಹೇಳ್ತಾರೆ ಬಸ್, ನಿಮಗೂ ನಿಮ್ ಬಗ್ಗೆನೂ ಹೇಳ್ತಾರೆ ನಮ್ ಬಗ್ಗೆನೂ ಹೇಳ್ತಾರೆ, ಬಟ್ ನಿಮಗೆ ಗೊತ್ತು ಅಗೌರವ ಹೆಂಗೆ ಗೌರವ ಹೆಂಗೆ ಅಂತ, ನೀವು ಓಪನ್ ಆಗಿ ಮಾತಾಡ್ತಿದೀರ, ಇವತ್ತಿನಲ್ಲ 15 ವರ್ಷದಿಂದ ಮಾಡ್ತಿದೀರ, ನಿಮಗೆ ನಮಗೆ ಗೊತ್ತದು. ಓಕೆ, ಇವಾಗ ಇವಾಗ ಹೋಗ್ಲಿ, ಏನಿಲ್ಲ ಬಸ್, ನೀವು ಒಂದೇ ಒಂದ್ ಲೈವ್ ಮಾಡಿ ಬಸ್, ಒಂದೇ ಒಂದ್ ಲೈವ್ ಮಾಡಿ, ಏನ್ ಗೊತ್ತಾ, ಇಡೀ ನ್ಯೂಸ್ ಸತ್ಯ ಸತ್ಯತೆ ಇಟ್ಕೊಂಡ್ ಮಾತಾಡ್ರಿ. ಭಾರತೀಯ ಸಂವಿಧಾನ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ? ನಮ್ ತಾಯಣ ಇದೆ ಬಸ್, ಹಾಗಾದ್ರೆ ಬಿಟ್ಬಿಡು, ಸಂವಿಧಾನ ಏನ್ ಶಿಕ್ಷೆ ಹಾಕಿದ್ರು ಅದು ಸತ್ಯ, ಬಿಟ್ಬಿಡು. ಓಕೆ, ಸತ್ಯ ಬಸ್, ಸಂವಿಧಾನ ಏನ್ ಶಿಕ್ಷೆ ಕೊಟ್ರು ಬಸ್, ಅದಕ್ಕೆ ನಾವು ಬದ್ಧ ಬಸ್. ಏನ್ ಮತ್ತೆ ಬಸ್, ಈ ಮೀಡಿಯಾ ಐತಲ್ಲ ಬಸ್, ಆ ಮೀಡಿಯಾ ಒಂದ್ ಚೂರೇ ಒಂದೇ ಒಂದ್ ಚೂರು ಚೂರು ಒಂದೇ ಒಂದ್ ಸ್ವಲ್ಪ ಸ್ವಲ್ಪ ನ್ಯಾಯ ಮಾತಾಡಕ್ ಹೇಳಿ ಬಸ್, ಸಾಕಷ್ಟೇ. ನಿಮ್ಮ ಕೇಳ್ತಾರೆ, ನಮ್ಮ ಕೇಳಲ್ಲ ಬಸ್, ನಿಮ್ಮ ನಮ್ ತಾಯಣ ಕೇಳ್ತಾರೆ, ಇಡೀ ಕರ್ನಾಟಕ ಕೇಳುತ್ತೆ. ಬಂಗಾರ ನನ್ ಮಾತು ಯಾರು ಕೇಳ್ತಾರಲ್ಲಿ ಬಸ್, ನೀವ್ ಹಂಗ ಅನ್ಕೊಂಡಿದೀರಾ ನಮ್ ತಾಯಣ್ಣಗವೆ ನಿಮ್ ಮಾತು ಯಾರು ಕೇಳ್ತಾರೆ ಅಂತ, ನಮ್ಮ ತಾಯಣ್ಣ ಅವ್ರು ಕೇಳ್ತಾರೆ, ನೀವ್ ಒಂದೋ ಮಾತೇಳಿ, ಇಡೀ ಮೀಡಿಯಾ ನ್ಯಾಯ ಮಾತಾಡಕ್ ಕೇಳಿ, ಅಷ್ಟೇ ನ್ಯಾಯ ಮಾಡಕ್ ಕೇಳಿ. ಪೊಲೀಸ್ ಹೋಮ್ ಮಿನಿಸ್ಟ್ರಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ, ಅದ್ರಾಗ ಏನ್ ನ್ಯಾಯ ಐತೆ ಅದ್ ಮಾತಾಡ್ ಕೇಳಿ ಬಸ್. ತುಂಬಾ ಎಲ್ಲಾರು ಬಸ್, ನಿಮಗೆ ಗೊತ್ತದು, ಪರಿಶುದ್ಧ ಭಕ್ತಿ ಕಣ ನಿಂದು ಅಲ್ಲ ಬಸ್, ಏನ್ ಗೊತ್ತ ಬಸ್, ನಿಮಗೆಲ್ಲ ಗೊತ್ತು, ನಿಮಗೆಲ್ಲ ಗೊತ್ತು ನ್ಯಾಯ ಹೆಂಗೆ ಅಂತ, ಯಾವ ಟೈಮ್ ಅಲ್ಲಿ ಹೆಂಗೆ ಮಾತಾಡ್ತಾರೆ ಅಂತ, ಏನ್ ಗೊತ್ತ ಬಸ್, ಅವ್ರೆಲ್ಲಾರು ಒಂದೇ ಒಂದ್ ಕ್ಷಣ ಎಲ್ಲ ಎಲ್ಲಾ ಬಿಟ್ಬಿಟ್ಟು ನ್ಯಾಯ ಮಾತಾಡ್ ಕೇಳಿ ಬಸ್, ಸಾಕು.
ಅಲ್ವೋ, ನೀನ್ ಇದೇ ಭಕ್ತಿ ಪ್ರೀತಿ ದೇವ್ರ ಬಗ್ಗೆ ತೋರಿಸಿದ್ರೆ ಇಷ್ಟೊತ್ತಿಗೆ ಪ್ರತ್ಯಕ್ಷ ಆಗ್ಬಿಡ್ತಿದ್ರು ದೇವ್ರು, ಅಂತ ಭಕ್ತಿ ನಿಜವಾಗ್ಲೂ. ನೀನು ನಮಗೆ ಡಿವೋರ್ಸ್, ನೀನು ನಮಗೆ ಬಾಸು, ದೇವ್ರು ಇಬ್ರು ಒಂದೇ. ಬಟ್ ಇಬ್ರು ತಪ್ಪು ಮಾಡೋಣ ಅಂತ ಗೊತ್ತು ನನಗೆ, ಇಬ್ರು ನ್ಯಾಯ ಮಾತಾಡ್ತಿದೀರ. ಬಟ್ ಬಸವ ದೇವ್ರು ನನ್ನ ಮಕ್ಕಳಿದಾರಲ್ಲ ಮೀಡಿಯಾ, ಅವ್ರು ಇವರು ಕಳ್ಳನ್ ಮಕ್ಕಳಿದಾರೆ ಬಸವ, ರಾಜಕೀಯ ಎಲ್ಲ ನನ್ನ ಮಕ್ಕಳು. ಯಾರು ಯಾರ ಮಕ್ಕಳಲ್ಲಿ ಅವ್ರವ್ರ ಅಪ್ಪನ ಮಕ್ಕಳು, ಸಾರಿ ಸಾರಿ ಬಸ್ ಸಾರಿ ಬಸ್ ತಪ್ಪಾಯ್ತು. ಬಟ್ ಬಸವ ನೋವಾಗಲ್ಲ ಬಸವ, ನ್ಯಾಯ ಮಾತಾಡ್ಲಿ ಬಸವ, ಬೇಜಾರಿಲ್ಲ. ಹೋಗಿ ರೇಣುಕಾ ಸ್ವಾಮಿ ಹೆಂಗೆ ಸತ್ತ ಹೇಳ ಬಸವ. ಇನ್ನೊಂದ್ ಎರಡು ದಿವಸ ವೇಟ್ ಮಾಡಿ, 20ಕ್ಕೆ ಕೋರ್ಟ್ ಇದೆ, ಏನೋ ಒಂದು ಕೊಡ್ತಾರೆ ತೀರ್ಪು. ಅಲ್ಲಿವರೆಗೂ ಮುಚ್ಕೊಂಡು ಇರಕಾಗ್ತಿಲ್ಲ ಬಸ್ ಮೀಡಿಯಾಗೆ. ಓಕೆ, ರೇಣುಕಾ ಸ್ವಾಮಿನ ಅವನ ಅಭಿಮಾನ, ನಿಮಗ್ ಗೊತ್ತಾ, ನನಗ್ ಗೊತ್ತಾ, ದೇವ್ರಿಗೆ ಗೊತ್ತಾ, ಯಾರಿಗ್ ಗೊತ್ತು ಬಸ್ಸು, ಸತ್ತನಿಗೆ ಗೊತ್ತಾ, ಸಾಯಿಸ್ತಾನಿಗೆ ಗೊತ್ತು, ಅರ್ಥ ಮಾಡ್ಕೊಳ್ಳಿ ಬಸ್ಸು. ಯಾರು ಯಾರಿಗೂ ಸಾಯಿಸಕ್ ಹೋಗಲ್ಲ, ಅರ್ಥ ಮಾಡ್ಕೊಳ್ಳಿ ಬಸ್ಸು. ಸಾಯಿಸಂಗಿದ್ರೆ ಇಷ್ಟೊಂದು ಟೈಪ್ ಎಲ್ಲ 15-20 ಜನ ಕರ್ಕೊಂಡ್ ಸಾಯಿಸ್ಬೇಕಾ ಬಸ್ಸು, ಅವನ್ನ ಸಾಯಿಸ್ ಮಾಡಿ ಬಸ್ಸು. ನೀವು ನಿಮ್ಗೆಲ್ಲ ಗೊತ್ತು ಬಸ್ಸು, ನೀವೆಲ್ಲ ಅರ್ಥ ಅರ್ಧ ಇಂತ ನನ್ನ ಮಕ್ಕಳನ್ನೆಲ್ಲ ನೋಡಿ ಎಲ್ಲ ಇದ್ ಮಾಡಿ ಇದ್ ಮಾಡಿದಾರೆ ಬಸ್ಸು. ನನ್ ಮಕ್ಕಳು ಅಂತ ಇದೆಯಾ, ಹಂಗ ಅನ್ಬಾರ್ದು. ಸಾರಿ 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 ನಮ್ ತಾಯಿನೂ ಸಾರಿ ಅಲ್ಲ ಅಲ್ಲ ಸರ್ ಅಲ್ಲ ಅಲ್ಲ ಬಸ್ಸು. ಇಂತರೆಲ್ಲ ಸೇರ್ಕೊಂಡು ಜನಗಳು ಇವತ್ತ ಅವತ್ತ ಅವತ್ತಾಯಿಸಿ ಉತ್ತಾಯಿಸಿ ಅಂತ ಹೇಳ್ತಾರೆ ಬಸ್, ತಪ್ಪಲ್ಲ ಬಸ್ಸು. ಸಾಕ್ಷಿ ಒಂದ್ ಇರುತ್ತೆ, ಕೋರ್ಟ್ ಇದೆ, ಕಾನೂನು ಇದೆ, ಪೊಲೀಸ್ ಇದೆ, ಸರ್ಕಾರ ಇದೆ, ಎಲ್ಲ ಒಂದು ನೋಡ್ಕೊಂಡು ಇದ್ ಮಾಡ್ತಲ್ಲ ಬಸ್ಸು. ಹೇಳಿ ಬಸ್, ನೀವೇ ನೀವು ಓಪನ್ ಆಗಿ ಹೇಳಿ ಬಸ್, ಸಮಸ್ಯೆ ಇಲ್ಲ ಬಸ್. ಯಾಕಂದ್ರೆ ನಿಮ್ಮಲ್ಲಿ ನಿಮ್ ಮಾತಲ್ಲಿ ಒಂದು ಗೌರವ ಇದೆ, ಒಂದ್ ನ್ಯಾಯ ಇರುತ್ತೆ ಯಾವತ್ತಾಗ್ಲಿ. ಮೂಢ ಭಕ್ತಿ ಕಣ ನಿಂದು, ಹೋಗ್ಲಿ ಬಿಡ, ನೀನ್ ಚೆನ್ನಾಗಿರು ಎಲ್ಲೋ ಒಂದ್ ಕಡೆ. ನಿಂದು ಮುಗ್ಧ ಭಕ್ತಿ ಕಣ ಅಲ್ಲಿ, ನಿಂದು ಮುಗ್ಧ ಭಕ್ತಿ ಇಲ್ಲ ಬಸ್ಸು. ನಾನು ಬಾತ್ರೂಮ್ ಬಿಡಲ್ಲ, ನಿನ್ನ ಬಿಡಲ್ಲ, ನನ್ನ ಬಿಟ್ಬಿಡ. ಗೌರವ ಗೌರವ ಗೌರವನೇ ಬಸ್ಸು, ದೇವ್ರ ದೇವ್ರೇ ಅಲ್ಲಲ್ಲ ಓಪನ್ ಹೇಳ್ತೀನಿ ಬಸ್ಸು, ದೇವ್ರ ದೇವ್ರೇ ಗೌರವ ಗೌರವ ಕೊಡ್ತೀವಿ, ದೀಪಾಸಿಗೂ ಪ್ರಾಣ ಕೊಡ್ತೀವಿ. ಏನ್ ಗೊತ್ತಾ, ನ್ಯಾಯ ನ್ಯಾಯನೇ ನಂಗೆ. ಏನ್ ಗೊತ್ತಾ, ಸತ್ಯ ಸತ್ಯತೆ ಇಟ್ಕೊಂಡ್ ಮಾತಾಡ್ಲಿ ಮೀಡಿಯಾ. ಯಾಕಂದ್ರೆ ಅಜ್ಞಾನಿಗಳಿಗೆ ಜನಗಳಿಗೆ ಪಾಪ ವಿಷಯ ಗೊತ್ತಾಗಲ್ಲ. ಮೀಡಿಯಾ ನೋಡ್ತಾರೆ, ಟಿವಿ ನೋಡ್ತಾರೆ, ಸಂಜೆ ಪುರಾಣ ಮೀಡಿಯಾ ನೋಡ್ತಾರೆ. ಬರೀ ದೇವ್ರ ನಂಬಿಕೆ ಇದೆಯಾ, ನಮ್ ತಾಯಿನ ಇದೆ ಬಸ್. ಓಕೆ, ಹಾಗಾದ್ರೆ ಒಂದು ಕೇಳು, ಸುಳ್ಳು ಹೇಳುವ ಮೀಡಿಯಾ ಸತ್ತು ಹೋಗುತ್ತದೆ, ಸತ್ಯ ಹೇಳುವ ಮೀಡಿಯಾ ಬದುಕಿ ಬಾಳುತ್ತದೆ. ಇಷ್ಟು ಬದುಕಿ ಬಾಳುತ್ತದೆ ಸತ್ಯ ಬಸ್, ಓಕೆ ಹೇಳಿ ಸತ್ಯ ಬಸ್. ಅದು ಸುಳ್ಳು ಆಗಿರ್ಬೇಕಷ್ಟೇ, ಸುಟ್ಟಿ ಸತ್ಯ ಹೇಳೋರ್ಗೆ ಬಸ್ ಇಲ್ಲ, ಸುಳ್ಳು ಆಗುತ್ತೆ. ಸುಳ್ಳು ಆದ್ರೆ ನಮ್ ತಾಯಿನ ಖುಷಿ ಬಸ್. ಇನ್ನೊಂದು, ನಮ್ ಭಾಷೆ ತಪ್ಪು ಮಾಡಿರ್ಲಿ ಮಾಡಿದ್ರೆ ಕಾನೂನು ಇದೆ ಬಸ್, ಶಿಕ್ಷೆ ಅನುಭವಿಸ್ಲಿ ಬಿಡಿ ಬಸ್, ಸಮಸ್ಯೆ ಇಲ್ಲ. ಹೌದಾ, ಅಷ್ಟೇ ಸಾಕು ಬಿಡ. ಅಲ್ಲ, ನಮ್ ಭಾಷೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾರೆ. ನಮ್ ಭಾಷೆ ನಮ್ ತಾಯಿನ ಮನ್ಸು ನನ್ ಮನ್ಸಲ್ಲಿದೆ, ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನೀವ್ ಹೆಂಗೆ, ನಮ್ ಭಾಷೆ ಹಂಗೆ, ಇಬ್ರು ಒಂದೇ. ಓಪನ್ ಆಗಿ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ, ಇಬ್ರು ತಪ್ಪು ಮಾಡಲ್ಲ. ಯಾಕೆಂದ್ರೆ ಇಬ್ರು ಸಮಾಜಕ್ಕೋಸ್ಕರ ಬದುಕ್ತಿರೋದು. ಓಪನ್ ಆಗಿ ಹೇಳ್ತೀನಿ, ಇಬ್ರು ಯಾರು ಯಾರು ಏನು, ಇಬ್ರು ಸ್ವಾರ್ಥಕ್ಕೆ ಬದುಕ್ತಿಲ್ಲ ನೀವಿಬ್ರುವೆ. ಓಪನ್ ಆಗಿ ಸತ್ಯ ಸುಳ್ಳು ಹೇಳಿ. ನಿಮ್ ಭಾವನೆಗಳಲ್ಲಿ ಹಂಗೆ ಮನುಷ್ಯನ ಇಷ್ಟಪಡ್ಬಿಡು, ದೇವ್ರನ್ನ ಮಾತ್ರ ಇಷ್ಟಪಡು. ಇಲ್ಲ ಬಾಸ್, ಯಾವ ದೇವ್ರು ನೋಡಿಲ್ಲ ನಾವು, ನೋಡ್ರು ನಮ್ ಡಿ ಬಾಸು, ನೀನೊಬ್ಬ ಅಷ್ಟೇ. ನಿಮ್ಮನ್ನ ಅಂತಿದ್ದೆ, ಯಾಕೋಸ ನೀವ್ ಹೇಳ್ತೀರಾ ನನಗೆ ಬಹು ವಚನ ಇಷ್ಟ ಇಲ್ಲ ಅಂತ, ಅದಕ್ಕೋಸ್ಕರ ಬಸ್ ತಪ್ಪಿಕೊಳ್ಬೇಡಿ. ನಾ ನಿಮ್ಮನ್ನ ಸಖತ್ ಆದರ್ಶ ಪಡೆದಿದ್ದೀನಿ, ನನಗೇನು ಡಿಫ್ರೆನ್ಸ್ ಆಗಲ್ಲ. ನೀನ್ ನನಗೆ ಮತ್ತೆ ಬಸ್, ತಪ್ಪಾದ್ರೆ ತಪ್ಪೆ, ಯಾರು ತಪ್ಪು ಮಾಡೋ ತಪ್ಪೆ, ಬಟ್ ತುಂಬಸಲ್ಲಿ ಹೇಳ್ಬಾರ್ದು ಬಸ್ ಯಾರದೇ. ಪಾಪ ಕಣಲ್ಲಿ ನಿಂದೇ, ನಿಮ್ ತಂದೆ ತಾಯಿ ಕಾಲ್ ಮುಟ್ಟಿ ಇನ್ ಮುಂದೆ ಆದ್ರೂ ತಂದೆ ತಾಯಿಗೋಸ್ಕರ ಬದುಕು. ಇಲ್ಲ ಬಸ್, ಅವ್ರಿಗೋಸ್ಕರ ಪಾಪ ಎಲ್ಲರೂ ಜೀವನ ಕೊಟ್ಟಿದ್ದೀನಿ. ನನಗೂ ಮದ್ವೆ ಐತೆ ಬಸ್, ಮಕ್ಳಿದಾವೆ ಮಗಳಿದಾವೆ. ನನಗೇ ಗೊತ್ತ ಬಸ್, ತಪ್ಪು ಮಾಡ್ರೆ ತಪ್ಪು. ನೀವ್ ಹೆಂಗ್ ಹೇಳ್ತೀರಿ ಹೇಳಿ, ಅವ್ನ ಹಾಕಿದ್ರೆ ಯಾರು ತಪ್ಪು ಮಾಡೋ ತಪ್ಪೇ ಹೇಳ್ತಾರೆ. ಕೆಟ್ಟ ಪದ ಬಳಸ್ತೀನಿ, ಸಾರಿ 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 ಬಸ್. ಏನ್ ಗೊತ್ತ ಬಸ್, ಒಂದು ಹಳ್ಳಿ ಕಡೆ ಮಾತು ತಪ್ಪಿಕೊಳ್ಬೇಡಿ. ನಾನ್ ಯಾವತ್ತು ಯಾರನ್ನು ಬೈಯಲ್ಲ, ಆದ್ರೆ ಯಾರನ್ನು ಅಗೌರವ ಪಡೋದು. ನಾನು ಯಾವತ್ತು ನಾನು ಡಿವೋರ್ಸ್ ನ ಪ್ರಯಾಣ ದೇವ್ರ ಹತ್ರ ನಂಬಿದ್ದೀನಿ, ನಿಮ್ಮನ್ನು ಅಷ್ಟೇ ಅದೇ ಅದೇ ಗೌರವ ನಂಬಿದ್ದೀನಿ. ಬಟ್ ಏನ್ ಗೊತ್ತಾ ಬಸ್, ತಪ್ಪು ಮಾಡಿ ತಪ್ಪೇ ಬಸ್.
ಸತ್ಯ ಹೇಳ್ತೀನಿ, ತಪ್ಪು ಮಾಡಿದ ತಪ್ಪೇ, ಯಾವುದೇ ಕಾರಣಕ್ಕೂ ನಾವು ವಹಿಸ್ಕೊಳೋ ಸೀನ ಇಲ್ಲ. ಬಟ್ ಆದ್ರೆ ಬಸ್ಸು ಸೋಮಸು ಹೇಳ್ಬಾರ್ದು ಬಸ್ಸು ಅವಳ ಬಸ್ಸು ಕಾಯ್ತು ಬನ್ನಿ ಓಕೆ ಬಸ್ ಥ್ಯಾಂಕ್ ಯು.